ನೀವೇನಾದ್ರೂ ಇವಾಗ ಐಫೋನ್ ಯೂಸ್ ಮಾಡ್ತಿದ್ರಿ ಅಂತಂದ್ರೆ ಇವಾಗ್ಲೇ ನೀವು ನಿಮ್ಮ ಫೋನ್ ನ ಅಪ್ಡೇಟ್ ಮಾಡ್ಬಿಡಿ. ಏನಕ್ಕೆ ಅಂತಂದ್ರೆ ಆಪಲ್ ಅವರು ಸೆಪ್ಟೆಂಬರ್ 16ನೇ ತಾರೀಕು iOS 14 ನ ರಿಲೀಸ್ ಮಾಡಿದ್ರೆ, ನಿನ್ನೆ ಗುರುವಾರ ಸೆಪ್ಟೆಂಬರ್ 17ನೇ ತಾರೀಕು ಈ iOS 14 ನ ಎಲ್ಲಾ ಐಫೋನ್ಸ್ ಗೂ ರೋಲ್ ಔಟ್ ಮಾಡಿದ್ರೆ. ಇವಾಗ ನೀವು ಐಫೋನ್ ಯೂಸ್ ಮಾಡ್ತಿದ್ರಿ ಅಂತಂದ್ರೆ ಈಗಲೇ ಈ ತಕ್ಷಣ ನೀವು ನಿಮ್ಮ ಸಾಫ್ಟ್ವೇರ್ ನ ಅಪ್ಡೇಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದ್ರೆ ಈ iOS 14 ನಲ್ಲಿ ಪ್ರೈವಸಿ ಆಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು, ಇನ್ನು ಹಲವು ಫೀಚರ್ಸ್ ನ ಅವರು ರಿಲೀಸ್ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಇವಾಗ iOS 14 ನಲ್ಲಿ ಯಾವ ಎಲ್ಲ ಫೀಚರ್ಸ್ ರಿಲೀಸ್ ಮಾಡಿದ್ದಾರೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ನಾನು ಮಂಜುನಾಥ್ ಕರ್ನಾಟಕ ಸ್ಪೋರ್ಟ್ ಇಂದ. ಇವಾಗ ನೀವು ಅನ್ಕೊಬಹುದು ಯಾವ ಯಾವ ಐಫೋನ್ ಗೆಲ್ಲ ಇವಾಗ iOS 14 ನ ರೋಲ್ ಔಟ್ ಮಾಡಿದ್ದಾರೆ ಅಂತ. ಯಾವ ಯಾವ ಐಫೋನ್ ಗೆ ಅಂತಂದ್ರೆ, ಯಾರ್ಯಾರು ಐಫೋನ್ 6 ಮೇಲ್ಪಟ್ಟಿರೋ ಫೋನ್ ನ ಯೂಸ್ ಮಾಡ್ತಾ ಇದ್ರಲ್ಲ, ಈ ಎಲ್ಲಾ ಐಫೋನ್ ಗಳು ಅವರು ರೋಲ್ ಔಟ್ ಮಾಡಿದ್ರೆ. ಐಫೋನ್ 6 ಆಗಿರ್ಬೋದು, 6S ಆಗಿರ್ಬೋದು, ಐಫೋನ್ 10, ಐಫೋನ್ 7, ಐಫೋನ್ 8, ಐಫೋನ್ 11, ಐಫೋನ್ SE 2020 ಈ ರೀಸೆಂಟ್ ಆಗಿ ಲಾಂಚ್ ಆಯ್ತಲ್ಲ, ಈ ಎಲ್ಲಾ ಫೋನ್ ಗಳು ಅವರು ಈ iOS 14 ನ ರೋಲ್ ಔಟ್ ಮಾಡಿದ್ದಾರೆ. ಇವಾಗ್ಲೇ ನೀವು ನಿಮ್ಮ ಫೋನ್ ನ ಅಪ್ಡೇಟ್ ಮಾಡ್ಕೊಳ್ಳಿ. ಇವಾಗ ನಾನು ನಿಮ್ಗೆ ಒಂದೊಂದೇ ಫೀಚರ್ ಯಾವ್ದಾವ್ದು iOS 14 ನಲ್ಲಿ ರೋಲ್ ಔಟ್ ಮಾಡಿದ್ರಲ್ಲ ಅದನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಇವಾಗ iOS 14 ನ ಮೊದಲನೇ ಫೀಚರ್ ಯಾವ್ದು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ನೀವು ಪ್ರೀವಿಯಸ್ ನೋಡ್ತಾ ಇರ್ಬೋದು, ಸಿರಿ ಆಪ್ಷನ್ಸ್ ಯೂಸ್ ಮಾಡಿದಾಗ ನಿಮ್ಗೆ ಫುಲ್ ಫೋನ್ ಡಿಸ್ಪ್ಲೇ ಪೂರ್ತಿಯಾಗಿ ಸಿರಿ ಆಪ್ಷನ್ ಬರ್ತಿತ್ತು. ಆದ್ರೆ ಇವಾಗ ಆ ಸಿರಿ ಆಪ್ಷನ್ ಕೂಡ ಚೇಂಜ್ ಮಾಡಿದ್ದಾರೆ. ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ಇವಾಗ ಮೆಸೇಜ್ ಅಲ್ಲಿ ನೀವು ಪಿನ್ ಕೂಡ ಮಾಡಬಹುದು. ನೀವು ನೋಡ್ತಾ ಇರ್ಬೋದು ಹೇಗೆ ವಾಟ್ಸಪ್ ಅಲ್ಲಿ ನೀವು ಪಿನ್ ಮಾಡಿದಾಗ ಹೇಗೆ ಮೇಲ್ಗಡೆ ಟಾಪ್ ಅಲ್ಲಿ ರೀಸೆಂಟ್ ಇದರಲ್ಲೇ ತೋರಿಸ್ತಿತ್ತಲ್ಲ, ಆ ರೀತಿಯಾಗಿ ನೀವು ನಾರ್ಮಲ್ ಮೆಸೇಜಸ್ ಕೂಡ ನೀವು iOS 14 ಅಲ್ಲಿ ಯೂಸ್ ಮಾಡಬಹುದು. ಇಲ್ಲಿ ನಾನು ಮೆಸೇಜ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ತೀನಿ. ನನಗೆ ತುಂಬಾ ಮೆಸೇಜ್ನ ಯಾರ ಜೊತೆ ಮಾಡ್ತೀನಿ ಅವ್ರನ್ನ ನಾವು ಪಿನ್ ಮಾಡಿಕೊಂಡು ಟಾಪ್ ಅಲ್ಲೇ ಇಟ್ಕೊಬಹುದು. ಇಲ್ಲಿ ಮೆಸೇಜ್ನ ಸೆಲೆಕ್ಟ್ ಮಾಡಿ ಪಿನ್ ಅಂತ ಕೊಟ್ರೆ ಇವಾಗ ನೋಡಿ ಟಾಪ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಬೇರೆ ಯಾರಾದರೂ ನಾನು ಎಷ್ಟೊಂದು ರೀಸೆಂಟ್ ಇರೋ ಇದು ಮಾಡ್ಕೊಬೇಕು ಅಂತ ಅಂದ್ರೂ ಕೂಡ ಇಲ್ಲಿ ಈ ರೀತಿಯಾಗಿ ತೋರಿಸುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ತಿರ್ಗಾ ಅವ್ರ ಹತ್ರ ನಾವು ರೀಸೆಂಟಾಗಿ ಮೆಸೇಜಸ್ ಇಲ್ಲಿರುತ್ತೆ, ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ದೆನ್ ನೆಕ್ಸ್ಟ್ ಫೀಚರ್ ಯಾವ್ದು ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಇವಾಗ ನಿಮಗೆ ಪಿಕ್ಚರ್ ಇನ್ ಪಿಕ್ಚರ್ ಮೋಡು ಆಪಲ್ iOS 14 ಅಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇವಾಗ ನಾನು ಫಾರ್ ಎಕ್ಸಾಂಪಲ್ ಆಗಿ ಸಫಾರಿ ನಾವು ಓಪನ್ ಮಾಡ್ತೀನಿ. ಸಫಾರಿಲಿ ಯೂಟ್ಯೂಬ್ ಡಾಟ್ ಕಾಮ್ಗೆ ಹೋಗಿ ನಾನು ನನ್ನ ಕರ್ಣ ಗಿಸ್ಬೋಟ್ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಇಲ್ಲಿ ನಾನು ಇವಾಗ ಒಂದು ವಿಡಿಯೋನ ಇಲ್ಲಿ ಪ್ಲೇ ಮಾಡ್ತೀನಿ. ಇಲ್ಲಿ ವಿಡಿಯೋ ಪ್ಲೇ ಆಗ್ತಿದೆ ಅಲ್ವಾ. ಇಫ್ ಸಪೋಸ್ ನಾನು ಏನಾದರೂ ಬ್ಯಾಕ್ ಬಂದಾಗ ಈ ವಿಡಿಯೋ ಅದೇ ರೀತಿಯಾಗಿ ಪ್ಲೇ ಆಗ್ತಾ ಇರುತ್ತೆ. ಇಲ್ಲಿ ಫಸ್ಟಿಗೆ ನಾನು ಫುಲ್ ಸ್ಕ್ರೀನ್ ಮಾಡ್ಕೊತೀನಿ. ಫುಲ್ ಸ್ಕ್ರೀನ್ ಮಾಡ್ಕೊಂಡಾಗ ಇಲ್ಲಿ ಮೇಲ್ಗಡೆ ನೀವು ಆಪ್ಷನ್ ನೋಡ್ತಾ ಇದ್ದೀರಾ, ಅದನ್ನು ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ನಾನು ಬ್ಯಾಕ್ ಬಂದಾಗ ಇಲ್ಲಿ ನಾನು ಇವಾಗ ನೆಕ್ಸ್ಟ್ ಬೇರೆ ಯಾವುದಾದ್ರೂ ಆ್ಯಪ್ ಕೂಡ ಯೂಸ್ ಮಾಡ್ಬೋದು. ಈ ರೀತಿಯಾಗಿ iOS 14 ಅಲ್ಲಿ ಪಿಕ್ಚರ್ ಇನ್ ಪಿಕ್ಚರ್ ಮೋಡ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ದೆನ್ ನೆಕ್ಸ್ಟ್ ಫೀಚರ್ ಯಾವ್ದು ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಇವಾಗ ನೀವು ನೋಡಿರ್ಬೋದು ಆಂಡ್ರಾಯ್ಡ್ ಅಲ್ಲೆಲ್ಲ ನಿಮ್ಗೆ ವಿಜೆಟ್ಸ್ ಆ್ಯಡ್ ಮಾಡ್ತಾರಲ್ಲ, ಆ ರೀತಿಯಾಗಿ ನೀವು ಇವಾಗ iOS 14 ಅಲ್ಲಿ ವಿಜೆಟ್ಸ್ ಕೂಡ ಆ್ಯಡ್ ಮಾಡ್ಬೋದು. ಹೇಗೆ ಅಂತ ಅಂದ್ರೆ, ಇಲ್ಲಿ ನಾನೇನಾದ್ರೂ ವಿಜೆಟ್ಸ್ ನ ಹೋಮ್ ಸ್ಕ್ರೀನ್ ಅಲ್ಲಿ ಆ್ಯಡ್ ಮಾಡ್ಬೇಕು ಅಂತ ಅಂದ್ರೆ, ಇಲ್ಲಿ ನಾನು ಇವಾಗ ಯಾವ್ದಾದ್ರು ಒಂದು ಆ್ಯಪ್ನ ಸೆಲೆಕ್ಟಿಂಗ್ ಮಾಡ್ತೀನಿ. ಸೆಲೆಕ್ಟ್ ಮಾಡಾದ್ಮೇಲೆ ಇವಾಗ ನೋಡಿ ಎಡಿಟ್ ಹೋಮ್ ಸ್ಕ್ರೀನ್ ಅಂತ ಕೊಡ್ತೀನಿ. ಎಡಿಟ್ ಹೋಮ್ ಸ್ಕ್ರೀನ್ ಅಂತ ಕೊಟ್ಟಾಗ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಪ್ಲಸ್ ಮಾರ್ಕ್ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಗೆ ಯಾವುದು ವಿಜೆಟ್ಸ್ ಬೇಕೋ ಆ ವಿಜೆಟ್ಸ್ ನ ನೀವು ಹೋಮ್ ಸ್ಕ್ರೀನ್ ಅಲ್ಲಿ ಹಾಕೊಬಹುದು. ಇಲ್ಲಿ ಆಡ್ ವಿಜೆಟ್ಸ್ ಅಂತ ಕೊಟ್ರೆ ಈ ರೀತಿಯಾಗಿ ವಿಜೆಟ್ಸ್ ಹೋಮ್ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಫ್ ಇನ್ ಕೇಸ್ ನೀವೇನಾದ್ರೂ ಎರಡು ಮೂರು ವಿಜೆಟ್ಸ್ ಏನಾದ್ರು ನಿಮ್ಗೆ ಹೋಮ್ ಸ್ಕ್ರೀನ್ ಅಲ್ಲಿ ಬೇಕು ಅಂದ್ರೂ ಕೂಡ ನೀವು ವಿಜೆಟ್ಸ್ ನ ಅಪ್ಲೈ ಮಾಡ್ಕೊಬಹುದು. ನಾನು iOS 14 ನ ನೆಕ್ಸ್ಟ್ ಫೀಚರ್ ಯಾವ್ದು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಅಂದ್ರೆ, ಇಲ್ಲಿ ಇವಾಗ ಸಫಾರಿಲಿ ಒಂದು ಹೊಸ ಅಪ್ಡೇಟ್ ನ ರಿಲೀಸ್ ಮಾಡಿದ್ರೆ ಏನು ಅಂತ ಅಂದ್ರೆ, ನೀವು ಯಾವ್ದಾದ್ರು ಒಂದು ವೆಬ್ಸೈಟ್ ನ ಓಪನ್ ಮಾಡಿರ್ತೀರಾ, ಅದು ಪ್ರೈವಸಿ ಕೂಡ ಚೆಕ್ ಮಾಡ್ಬೋದು. ಅದು ಹೇಗೆ ಅಂತ ಅಂದ್ರೆ, ಫಸ್ಟ್ ನೀವು ಸಫಾರಿ ಆ್ಯಪ್ ನ ಓಪನ್ ಮಾಡ್ಕೊಳ್ಳಿ. ಆ ಬ್ರೌಸರ್ ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮ್ಗೆ ಮೇಲ್ಗಡೆ ಒಂದು ಎ ಅಂತ ಫಾಂಟ್ ಕಾಣಿಸ್ತಿದ್ರೆ ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇರ್ಬೋದು ಪ್ರೈವಸಿ ರಿಪೋರ್ಟ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ವೆಬ್ಸೈಟ್ ಓಪನ್ ಮಾಡಿರ್ತಾರಲ್ಲ ಆ ವೆಬ್ಸೈಟ್ ಪ್ರೈವಸಿ ರಿಪೋರ್ಟ್ ಅಲ್ಲಿ ನಿಮ್ಗೆ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ. ದೆನ್ ನೆಕ್ಸ್ಟ್ ಯಾವ ಫೀಚರ್ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ, ನಿಮ್ಗೆ ಇವಾಗ iOS 14 ನಲ್ಲಿ ಒಂದು ಹೊಸ ಫೀಚರ್ ನ ಲಾಂಚ್ ಮಾಡಿದರೆ ಯಾವುದು ಅಂತ ಅಂದ್ರೆ,
ಪ್ರಿಸೈಸ್ ಲೊಕೇಶನ್ ಅಂತ. ಏನಿದು ಪ್ರಿಸೈಸ್ ಲೊಕೇಶನ್ ಅನ್ನೋದನ್ನ ಇವಾಗ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಫಸ್ಟ್ ನೀವ್ ಏನ್ ಮಾಡಿ ಅಂತಂದ್ರೆ ಸೆಟ್ಟಿಂಗ್ಸ್ ಹೋಗಿ. ಸೆಟ್ಟಿಂಗ್ಸ್ ಹೋದಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರೈವೇಸಿ ಅನ್ನೋ ಆಪ್ಷನ್ ಇದೆಯಲ್ಲ, ಅದನ್ನ ನೀವು ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಲೊಕೇಶನ್ ಸರ್ವಿಸಸ್ ಅಂತ ಇದೆಯಲ್ಲ, ಅದನ್ನು ನೀವು ಸೆಲೆಕ್ಟ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನೀವು ಯಾವ್ಯಾವ ಆಪ್ನ ಡೌನ್ಲೋಡ್ ಮಾಡ್ಕೊಂಡಿರ್ತಾರಲ್ಲ, ಆ ಆಪ್ಗೆಲ್ಲ ನೀವು ಲೊಕೇಶನ್ ಸರ್ವಿಸಸ್ ನೀವು ಅಲೋ ಕೊಟ್ಟಿರ್ತಾರಲ್ಲ, ಆ ಆಪ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಹೇಗೆ ನೀವು ಪ್ರಿಸೈಸ್ ಲೊಕೇಶನ್ ನ ಯೂಸ್ ಮಾಡ್ಬೋದು ಅಂತ ಅಂದ್ರೆ, ಇಫ್ ಸಪೋಸ್ ನಾನು ಇವಾಗ ಕ್ಯಾಮ್ರಾನ ಕ್ಲಿಕ್ ಮಾಡ್ತೀನಿ, ಈ ಆಪ್ ನ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರಿಸೈಸ್ ಲೊಕೇಶನ್ ಅಂತ ಕಾಣಿಸ್ತಾ ಇದೆ. ಇದ್ ಏನು ಅಂತಂದ್ರೆ, ಅಲೋ ಆಪ್ಸ್ ಟು ಯೂಸ್ ಯುವರ್ ಸ್ಪೆಸಿಫಿಕ್ ಲೊಕೇಶನ್ ವಿತ್ ದಿಸ್ ಸೆಟ್ಟಿಂಗ್ಸ್ ಆಫ್ ಆಪ್ಸ್ ಕ್ಯಾನ್ ಓನ್ಲಿ ಡಿಟರ್ಮೈನ್ ಯುವರ್ ಅಪ್ರಾಕ್ಸಿಮೇಟ್ ಲೊಕೇಶನ್ ಅಂತ ಕೊಟ್ಟಿದ್ರೆ. ಏನು ಅಂತಂದ್ರೆ, ಇಫ್ ಇನ್ ಕೇಸ್ ನೀವು ಪ್ರಿಸೈಸ್ ಲೊಕೇಶನ್ ಅನ್ನೋದನ್ನ ಏನನ್ನ ಆಫ್ ಮಾಡ್ತು ಅಂತಂದ್ರೆ, ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ತೋರಿಸಲ್ಲ, ಅಪ್ರಾಕ್ಸಿಮೇಟ್ ಲೊಕೇಶನ್ ತೋರಿಸುತ್ತೆ. ಇಫ್ ಇನ್ ಕೇಸ್ ಆನ್ ಮಾಡ್ತು ಅಂದ್ರೆ ನಿಮ್ಗೆ ಸ್ಪೆಸಿಫಿಕ್ ಲೊಕೇಶನ್ ಮಾತ್ರ ತೋರಿಸುತ್ತೆ. ಇದೊಂದು ಹೊಸ ಫೀಚರ್ ಪ್ರಿಸೈಸ್ ಲೊಕೇಶನ್ ಅಂತ iOS 14 ಅಲ್ಲಿ ರಿಲೀಸ್ ಮಾಡಿದ್ದಾರೆ. ದೆನ್ ನೆಕ್ಸ್ಟ್ ಯಾವ ಫೀಚರ್ ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಅಂತಂದ್ರೆ, ಇವಾಗ iOS 14 ಅಲ್ಲಿ ಒಂದು ಸೆಕ್ಯೂರಿಟಿ ಪರ್ಪಸ್ ಅಥವಾ ಒಂದು ಪ್ರೈವೇಸಿ ಪರ್ಪಸ್ ಗೋಸ್ಕರ ಒಂದು ಹೊಸ ಫೀಚರ್, ಇಂಟ್ರೆಸ್ಟಿಂಗ್ ಫೀಚರ್ ನ ಲಾಂಚ್ ಮಾಡಿದ್ದಾರೆ. ಯಾವುದು ಅಂತ ಅಂದ್ರೆ, ಇವಾಗ ನೀವು ನೋಡಿರ್ಬೋದು ನೀವು ಯಾವ್ದಾದ್ರು ಒಂದು ಆಪ್ ನ ಡೌನ್ಲೋಡ್ ಮಾಡ್ಕೊಂಡಾಗ ಅದರಲ್ಲಿ ನಿಮ್ಗೆ ಫಸ್ಟ್ ನಿಮ್ಮ ಕ್ಯಾಮ್ರಾನ ಅಲೋ ಕೊಡಿ ಅಂತ ಕೇಳುತ್ತೆ, ಅಥವಾ ನಿಮ್ಮ ವಾಯ್ಸ್ ರೆಕಾರ್ಡ್ ಆಗೋದಕ್ಕೆ ಅದನ್ನ ಅಲೋ ಕೊಡಿ ಅಂತ ಕೇಳುತ್ತೆ. ಬಟ್ ನೀವು ಯಾವ್ದಾದ್ರು ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ, ಓಪನ್ ಮಾಡ್ತೀರಾ, ಓಪನ್ ಮಾಡಿದಾಗ ಏನಾಗುತ್ತೆ ಅಂತ ಅಂದ್ರೆ, ಅದ್ರಲ್ಲಿ ನೀವು ಕ್ಯಾಮ್ರಾ ಅಲೋ ಕೊಟ್ಟಿದ್ರು ಅಥವಾ ವಾಯ್ಸ್ ರೆಕಾರ್ಡಿಂಗ್ ಅಲೋ ಕೊಟ್ಟಿದ್ರು ಅನ್ನೋದೇ ಗೊತ್ತಾಗಲ್ಲ. ಮೀನ್ಸ್ ನಿಮ್ಮ ಮೈಕ್ರೋಫೋನ್ ಅಲೋ ಕೊಟ್ಟಿದ್ರು ಇಲ್ವೋ ಅಂತಲೇ ಗೊತ್ತಾಗಲ್ಲ. ಇವಾಗ ಅದನ್ನ ನೀವು iOS 14 ಅಲ್ಲಿ ಈ ನ್ಯೂ ಫೀಚರ್ ಅಲ್ಲಿ ತಿಳ್ಕೊಬಹುದು. ಅದ್ ಹೇಗೆ ಅಂತ ಅಂದ್ರೆ, ಇವಾಗ ನೋಡಿ ನಾನು ಜಸ್ಟ್ ಕ್ಯಾಮ್ರಾನ ಓಪನ್ ಮಾಡ್ತೀನಿ. ಓಪನ್ ಮಾಡಿದಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಒಂದು ಗ್ರೀನ್ ಕಲರ್ ಲೈಟ್ ಡಿಸ್ಪ್ಲೇ ಆಗ್ತದೆ. ಇವಾಗ ಏನಾಗಿದೆ ಅಂತ ಅಂದ್ರೆ, ಈ ಆಪ್ ಅಲ್ಲಿ ಕ್ಯಾಮ್ರಾ ಓಪನ್ ಆಗಿದೆ ಅಂತ ಅಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ ಆ ಗ್ರೀನ್ ಕಲರ್ ಲೈಟ್. ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಮೈಕ್ರೋಫೋನ್ ಕೂಡ ನಿಮ್ಗೆ ಇದರಲ್ಲಿ ಗೊತ್ತಾಗುತ್ತೆ ನೀವೇನಾದ್ರೂ ಯೂಸ್ ಮಾಡ್ತಿದ್ರೆ ಅಂತ ನಾನು ನಿಮ್ಗೆ ಹೇಳಿದೆ ಅಲ್ವಾ. ಇವಾಗ ಸಪೋಸ್ ನಾನು ಯೂಟ್ಯೂಬ್ ಹೋಗ್ತೀನಿ, ಯೂಟ್ಯೂಬ್ ಹೋದಾಗ ಇಲ್ಲಿ ನೋಡಿ ನಾನು ಸರ್ಚ್ ಏನನ್ನು ಮಾಡಬೇಕು ಅಂತಂದ್ರೆ, ನಾನು ನನ್ನ ಮೈಕ್ರೋಫೋನ್ ನ ಅಲೋ ಕೊಟ್ಟಿರ್ತೀನಿ ಅಲ್ವಾ. ಇವಾಗ ನಾನು ಸರ್ಚ್ ಅಲ್ಲಿ ಇಲ್ಲಿ ನೋಡಿ ಇವಾಗ ನಾನು ಕ್ಲಿಕ್ ಮಾಡ್ತೀನಿ ವಾಯ್ಸ್ ರೆಕಾರ್ಡಿಂಗ್. ಇವಾಗ ನೀವು ವಾಯ್ಸ್ ರೆಕಾರ್ಡಿಂಗ್ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆರೆಂಜ್ ಲೈಟ್ ಕಾಣಿಸ್ತಿದೆ ನೋಡಿ, ನಿಮ್ಗೆ ಆರೆಂಜ್ ಲೈಟ್ ಡಿಟೆಕ್ಟ್ ಆಗುತ್ತೆ. ಈ ರೀತಿಯಾಗಿ ಇವಾಗ iOS 14 ಅಲ್ಲಿ ನ್ಯೂ ಅಪ್ಡೇಟ್ ನ ರಿಲೀಸ್ ಮಾಡಿದ್ದಾರೆ. ನಾನು ನೆಕ್ಸ್ಟ್ ಫೀಚರ್ ಯಾವ್ದು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ನೀವು ಸೆಟ್ಟಿಂಗ್ಸ್ ಹೋಗಿ. ಸೆಟ್ಟಿಂಗ್ಸ್ ಹೋದಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಕ್ಸೆಸಿಬಿಲಿಟಿ ಅಂತ ಇದೀರ, ಅದನ್ನು ನೀವು ಸೆಲೆಕ್ಟ್ ಮಾಡಿ. ಆಕ್ಸೆಸಿಬಿಲಿಟೀಸ್ ಅಲ್ಲಿ ನೀವು ಟಚ್ ಅಂತ ಇದೀರ, ಅದನ್ನು ನೀವು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಡೌನ್ ಅಲ್ಲಿ ಬ್ಯಾಕ್ ಟ್ಯಾಪ್ ಅಂತ ಇದೀರ, ಅದರಲ್ಲಿ ನೀವು ನೋಡಿ ಡಬಲ್ ಟ್ಯಾಪ್ ಟ್ರಿಪಲ್ ಟ್ಯಾಪ್ ಅಂತ ಕೊಟ್ಟಿದ್ರೆ, ಇಲ್ಲಿ ನೀವು ಡಬಲ್ ಟ್ಯಾಪ್ ಅಲ್ಲಿ ನೀವು ಏನು ಸೆಲೆಕ್ಟ್ ಮಾಡ್ತಿರಲ್ಲ ಆಪ್ಷನ್ಸ್, ಆ ಆಪ್ಷನ್ ಆಗಿ ಈ ಡಬಲ್ ಟ್ಯಾಪ್ ವರ್ಕ್ ಆಗುತ್ತೆ. ಇಫ್ ಇಂಗೆ ಟ್ರಿಪಲ್ ಟ್ಯಾಪ್ ಏನ್ ಸೆಲೆಕ್ಟ್ ಮಾಡ್ತೀರಾ ಆ ಆಪ್ಷನ್ ಆಗಿ ಟ್ರಿಪಲ್ ಟ್ಯಾಪ್ ಓಪನ್ ಆಗುತ್ತೆ. ಇವಾಗ ನೋಡಿ ನಾನು ಡಬಲ್ ಟ್ಯಾಪ್ ಅಲ್ಲಿ ಸ್ಕ್ರೀನ್ ಶಾಟ್ ಅನ್ನ ಸೆಲೆಕ್ಟ್ ಮಾಡಿದೀನಿ ಅಲ್ವಾ. ನಾನೇನಾದ್ರು ನನ್ನ ಫೋನ್ ನ ಬ್ಯಾಕ್ ಸೈಡ್ ಅಲ್ಲಿ ಜಸ್ಟ್ ಹಿಂಗೆ ಡಬಲ್ ಟ್ಯಾಪ್ ಮಾಡ್ತು ಅಂದ್ರೆ ಇಲ್ಲಿ ನೋಡಿ ಸ್ಕ್ರೀನ್ ಶಾಟ್ ಬರುತ್ತೆ. ಇದೊಂದು ನ್ಯೂ ಫೀಚರ್ iOS 14 ಅಲ್ಲಿ ಲಾಂಚ್ ಮಾಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, iOS 14 ಅಲ್ಲಿ ಯಾವ್ಯಾವ ಫೀಚರ್ಸ್ ಎಲ್ಲ ರಿಲೀಸ್ ಮಾಡಿದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಇಸ್ ಬೆಟರ್ ಪೇಜ್ಗೆ ಭೇಟಿ ನೀಡಿ. ಧನ್ಯವಾದಗಳು.